ಪದ್ದು ನಮ್ ಭಾವನಿಗೆ ದುಡ್ಡಿನ ಮೇಲೆ ವ್ಯಾಮೋಹನೇ ಇಲ್ವಲ್ಲೋ. ಬರ್ತಾ ಬರ್ತಾ ಮನುಷ್ಯ ವೈರಾಗ್ಯ ಆಗ್ತಿದಾನಲ್ಲ. ಯಾಕೀಗೆ? ಅವನು ಮದುವೆ ಆದ, ಆದ್ರೆ ಸಂಸಾರ ಸುಖ ಅನುಭವಿಸಲಿಲ್ಲ. ಮಹಿಳಾ ಸಂಘದವ್ರು ಯಾರು ಅವನ ಮಾತಿಗೆ ಸೊಪ್ಪಾಗ್ತಿಲ್ಲ. ಅವನು ಮದುವೆ ಆಗಿದ್ರು ಅವನ ಪರಿಸ್ಥಿತಿ ನನ್ನ ಪರಿಸ್ಥಿತಿಗಿನ್ನ ಕಡೆಯಾಗ್ಬಿಟ್ಟಿದ್ಯೋ. ಅಯ್ಯೋ, ಮೂರ್ ಹೊತ್ತು ಮನ್ಲೇ ಇರ್ತಾರೆ, ಸಂಪಾದನೆ ಮಾಡೋದನ್ನ ಮರ್ತೇ ಬಿಟ್ಟಿದ್ದಾರೆ. ಯಾವಾಗ್ಲೂ ಜಾಜವ್ರೆ 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 ಅಂತ ಪರಿತಪಿಸ್ತಾ ಇರ್ತಾರೆ. ಜಾಜಿ ಅವರು ಎಲ್ಲಿ ಹೋಗಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಬೆಳಗ್ಗೆಯಿಂದ ಇದೇ ಪ್ರಶ್ನೆ 10 ಸತಿ ಆಯ್ತು. ಆ ಅಮ್ಮ ಎಲ್ಲಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಕೇಳಬಾರ್ದ? ಅಲ್ಲ, ಅವ್ರು ಎಲ್ಲಿ ಹೋಗಿದ್ರೆ ಅಂತ ನಿನಗೇನಾದ್ರೂ ಗೊತ್ತಿದ್ರೆ ಹೇಳೆ. ಆ ಅಮ್ಮನೇ ಆಗ್ಬೇಕಾ? ನಾನು ಇಲ್ಲಿಲ್ವಾ, ಅಡಿಗೆ ಮನೆಗೆ ಬನ್ನಿ, ಕೆನೆ ಕಾಫಿ ಕೊಡ್ತೀನಿ. ನೀನೇ ಬೇರೆ, ನನ್ನ ಹೆಂಡತಿನೇ ಬೇರೆ, ನೀನು ಒಂದಕ್ಕೊಂದು ತಾಳೆ ಹಾಕ್ಬೇಡ, ಗೊತ್ತಿದ್ರೆ ಹೇಳು. ನನಗೆ ಗೊತ್ತಿಲ್ಲ. ಸರಿ ಬಿಡು ರಂಗಮ್ಮ, ಒಂದ್ ನಿಮಿಷ ಸ್ವಲ್ಪ ಇಲ್ಲಿ ಬರ್ತೀಯಮ್ಮ. ಮಗನೇ, ನನಗಂತೂ ಕೇಳಿ ಕೇಳಿ ಕಿವಿ ತೂತು ಬಿದ್ದೋಗಿದೆ. ಸರಿ ಬಿಡಿ, ನಮ್ಮ ಹೆಂಡ್ರು ಯಾವ್ದಾದ್ರು ಫಂಕ್ಷನ್ ಹೋಗಿರ್ತಾರೆ, ಅವ್ರು ಯಾವ ಫಂಕ್ಷನ್ ಹೋಗಿದ್ರೆ ಅಂತ ನಾವೇ ಪತ್ತೆ ಮಾಡ್ಕೊಂಡು ಬರ್ತೀವಿ. ಬಾಬಾ, ನಮ್ಮ ಜಾಜಕ್ಕೆ ನಿಮ್ಮ ಜವಾಬ್ದಾರಿನ ನಮಗ್ ಒಪ್ಸಿದಾರೆ. ಅವ್ರು ಫಂಕ್ಷನ್ ಮುಗಿಸ್ಕೊಂಡ್ ಬರೋರ್ಗೂ ನೀವಿಲ್ಲೇ ತೆಪ್ಪ ಕೂತಿರಿ. ನೀನು ಫಂಕ್ಷನ್ ಹೋಗೋದು, ಮುಂದೆ ಚೇರ್ ಅಲ್ಲಿ ಕೂತ್ಕೊಂಡ್ಬಿಡೋದು, ಜಾಜಿಯವ್ರೇನೋ ಭಾಷಣ ಮಾಡ್ತಿದ್ದಾಗ ನೀನು ಕಿಲೆ ಕಿಲ ಅಂತ ನಗೋದು, ಜನ ಅದನ್ನ ನೋಡಿ ಅಪಾರ್ಥ ಮಾಡ್ಕೊಂಡು ಜಾಜಿಯವ್ರಿಗೆ ಕಲ್ಲಲ್ಲಿ ಹೊಡೆಯೋದು, ಇದೆಲ್ಲ ಬೇಕೇನೋ? ತೆಪ್ಪ ಕೂತಿರ? ನನ್ನ ಮಗ ಯಾವಾಗ್ಲೂ ಹೆಂಡತಿ ಹೆಂಡತಿ ಅಂತ ಅವ್ ಹಿಂದೆನೇ ಬಿದ್ದಿರ್ತಾನೆ. ಆದ್ರೂ ಅವಳ ಪ್ರೀತಿ ಇವ್ನಿಗೆ ಸಿಗ್ತಾ ಇಲ್ವಲ್ಲೇ? ನಾನು ಅವತ್ತೇ ಬಡ್ಕೊಂಡೆ, ಇವರನ್ನ ನನಗೆ ಕೊಟ್ಟು ಮದ್ವೆ ಮಾಡಿ ನಾನು ಆ ಪ್ರೀತಿನ ಕೊಡ್ತೀನಿ ಅಂತ. ನನ್ನ ಮಾತೆಲ್ಲ ಕೇಳ್ತೀರಾ ನೀವು? ಓ ಮೈ ಗಾಡ್, ಫಂಕ್ಷನ್ ಅಲ್ಲಿ ಎಷ್ಟು ಜನ ಸೇರಿದ್ರು ಗೊತ್ತಾ? ನನ್ನ ಸ್ಪೀಚ್ ನ ಕೇಳಿ ಚಪ್ಪಾಳೆ ತಟ್ಟಿದ್ದೇ ತಟ್ಟಿದ್ದು. ಜಾಜಿ ಅವರೇ, ನಿಮ್ಗಿಂತ ಚೆನ್ನಾಗಿ ಸ್ಪೀಚ್ ಮಾಡೋರು ಯಾರು ಇಲ್ಲ ಅಂತ ಅಂದ್ಬಿಟ್ರು. ಜಾಜಿ ಅವರೇ, ನಿಮ್ ಮುಖ ನೋಡೋದಲ್ಲ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಕುಲಪತಿ ಉಪಕುಲಪತಿ, ನಿಮ್ಮ ಕರ್ತವ್ಯವನ್ನ ನೀವು ನಾಯಿಗಿಂತಲೂ ನಿಯತ್ತಾಗಿ ನಿರ್ವಹಿಸಿದ್ರೆ ತುಂಬಾ ಥ್ಯಾಂಕ್ಸ್. ನೋಡಿ ಜಾಜಿ ಅವರೇ, ಅಲ್ಲಿ ನೀವು ಅದು ಏನೇನು ಭಾಷಣ ಮಾಡಿದ್ರು ಅದನ್ನ ಮತ್ತೊಂದ್ಸಲ ಮಾಡ್ತಾ ಹೋಗಿ, ನಾನ್ ನಿಮ್ ಮುಖ ನೋಡ್ಕೊಂಡು ಕೇಳ್ತಾ ಹೋಗ್ತೀನಿ. ಬೆಳಗ್ಗೆ ಮಾಡಿದ ಸ್ಪೀಚ್ ನ ಮತ್ತೆ ಎಲ್ಲಿ ಮಾಡ್ಬೇಕಾ? ಅಲ್ಲ, ನೀವ್ ಎಷ್ಟೆಲ್ಲ ಮಾಡಿದ್ರು ಎಲ್ಲೇ ಮಾಡಿದ್ರು ಒಂದೇ ತರ ತಾನೇ ಭಾಷಣ ಮಾಡೋದು. ಇಲ್ಲಿ ಭಾಷಣ ಕೇಳೋದು ಮುಖ್ಯ ಅಲ್ಲ ಕಣ್ರಿ, ನಾನು ನಿಮ್ಮ ಮುಖ ನೋಡೋದು ಮುಖ್ಯ. ನೀವು ಮಾಡ್ತಾ ಹೋಗಿ, ನಾನು ನಿಮ್ಮ ಮುಖ ನೋಡ್ತಾ ಹೋಗ್ತೀನಿ. ಅಲ್ಲಮ್ಮ, ನೀನು ದಿನಕ್ಕೊಂದ್ ಕಡೆ ಭಾಷಣ ಇದೆ ಅಂತ ಮೈಕ್ ಹಿಡ್ಕೊಂಡು ಮಾತಾಡಿ ಚಪ್ಪಾಳೆ ಗಿಡ್ಸೋದು ಇದೇ ಇದೆ. ಮೈ ಗಾಡ್, ಅದೇ ಓಲ್ಡ್ ರೆಕಾರ್ಡ್. ಹೌದು, ನೀನು ನನ್ನ ಮಗನ ಜೊತೆ ಸಂಸಾರ ಮಾಡೋವರೆಗೂ ಆ ಓಲ್ಡ್ ರೆಕಾರ್ಡ್ ಆಫ್ ಆಗೋಲ್ಲ. ದಿನಕ್ಕೊಂದ್ ಕಡೆ ಭಾಷಣ ಇದೆ ಅಂತ ಹೋದ್ರೆ ಈ ಮನೇಲಿ ತೊಟ್ಟು ಕಟ್ಟೋದ್ ಯಾವಾಗ, ಬೆಳೆ ಬಹು ಅಳೋದ್ ಯಾವಾಗ, ಅದನ್ನ ಜೋಗಳ ಹಾಡಿ ಮನಸ್ಸೋದ್ ಯಾವಾಗ? ಅತ್ತೆ, ನಾಳೆ ಬೆಳಗ್ಗೆ ನನ್ ಇಂಪಾರ್ಟೆಂಟ್ ಸ್ಪೀಚ್ ಇದೆ, ಡು ನಾಟ್ ಡಿಸ್ಟರ್ಬ್ ಮಿ. ಕೊಡ್ರಿ ಕಾಲೇಜ್ ಹುಡುಗ ಹುಡುಗಿ ಹಿಂದೆ ಬೀಳೋ ಹಾಗೆ ಮಗ ಬೀಳ್ತಿದ್ದಾರೆ. ಕೊಡು 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 ಪ್ರೀತಿ, ಕೊಡು 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 ಪ್ರೀತಿ ಕೊಡು. ನಮ್ಮ ಭಾವನ ಕೇಸ್ ಏನು? ನಾನು ಎಷ್ಟೋ ಕೇಸ್ಗಳನ್ನ ಅಟೆಂಡ್ ಮಾಡಿದೀನಿ, ಆದ್ರೆ ಇಂಥ ಕೇಸನ್ನ ನೋಡೇ ಇಲ್ಲ. ಅಲ್ಲ, ಈ ಕೇಸಿನ ಗುಣಲಕ್ಷಣಗಳು ಏನು ಅಂತ? ಪಾಂಡುರಂಗನ ಪರೀಕ್ಷೆ ಮಾಡಲಾಗಿ ಗೊತ್ತಾಯ್ತು, ಇವರು ಲವ್ ಸಿಂಡ್ರೋಮ್ ಅನ್ನೋ ಕಾಯಿಲೆಗೆ ಒಳಗಾಗಿದ್ದಾರೆ ಅಂತ. ಡಾಕ್ಟ್ರೆ, ಅದೇನು ಲವ್ ಸಿಂಡ್ರೋಮ್ ಅಂದ್ರಲ್ಲ, ಹಾಗಂದ್ರೆ ಏನು? ಇದೊಂಥರ ಹೊಸ ಕಾಯಿಲೆ, ವಿದೇಶದಲ್ಲೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾರನ್ನಾದ್ರೂ ಒಬ್ಬನ ಪ್ರೀತಿ ಮಾಡಿರ್ತಾರೆ, ಅವ್ರ ಪ್ರೀತಿ ಅವ್ರಿಗೆ ಸಿಕ್ಕಿರಲ್ಲ, ಹಾಗಾಗಿ ಅವ್ರ ಬಗ್ಗೆ ಪೂರ್ತಿ ತಲೆ ಕೆಡಿಸಿ ಬಿಟ್ಟಿರ್ತಾರೆ. 24 ಗಂಟೆನೂ ಅವ್ರು ಜಪಾನೇ ಮಾಡ್ತಾ ಇರ್ತಾರೆ. ಅವ್ರು ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಜಗತ್ತೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆ ತರದ ಕಾಯಿಲೆ ಇದು. ಪ್ರೀತಿ ಕೊಡು. ಡಾಕ್ಟ್ರೆ, ನನಗೆ ಒಂದು ಕಾಯಿಲೆ ಇದೆ ಅಂತ ಗೊತ್ತಿತ್ತು, ಆ ಕಾಯಿಲೆಗೆ ನೀವೊಂದು ಹೆಸರಿಟ್ರಲ್ಲ, ನಿಮಗೆ ಧನ್ಯವಾದ. ಇನ್ಮೇಲೆ ಆದ್ರೂ ನಿಮ್ಮ ಹೆಂಡತಿ ಹೆಸರಲ್ಲಿ ಜಪ ಮಾಡೋದನ್ನ ಬಿಟ್ಬಿಡಿ. ಸರಿ ಡಾಕ್ಟ್ರೆ, ನಿಮ್ಮ ಹೆಂಡತಿ ಹೆಸರಲ್ಲೇ ಜಪ ಮಾಡ್ತೀನಿ. ನನ್ನ ಹೆಂಡತಿ ಹೆಸರಲ್ಲಿ ನೀವೇ ಆಗ್ರಿ ಜಪ ಮಾಡ್ತೀರಾ? ಅಲ್ಲ, ನಮ್ಮ ಹೆಂಡತಿ ಹೆಸರಲ್ಲಿ ನಾವು ಜಪ ಮಾಡಬಾರ್ದು ಅನ್ನೋ ಹಾಗಿದ್ರೆ ನಿಮ್ಮ ಹೆಂಡತಿ ಹೆಸರಲ್ಲಿ ತಾನೇ ನಾನು ಜಪ ಮಾಡ್ಬೇಕು? ಒಂದ್ ನಿಮಿಷ ಬನ್ನಿ ಇಲ್ಲಿ. ಡಾಕ್ಟ್ರೆ, ಅವನು ನನ್ನ ಮಗ, ಹಾಗಾದ್ಲು ಮಾಡಿ ನನ್ನ ಮಗನ್ನ ಸಲಿ ಮಾಡಕ್ ಆಗಲ್ವಾ? ಆಗಲ್ಲಮ್ಮ, ಅವ್ರಿಗೆ ಪ್ರೀತಿನ ಬಹಳ ಮುಖ್ಯ ಆಗಿದೆ, ಆ ಪ್ರೀತಿನೇ ಸಿಗ್ತಾ ಇಲ್ಲ. ಪ್ರೀತಿ ಕೊಡು, ಪ್ರೀತಿ ಕೊಡು, ಪ್ರೀತಿ ಕೊಡು. ಪ್ರೀತಿಯೇ ನಿಯತ್ತು, ಪ್ರೀತಿಯೇ ಜಗತ್ತು, ಪ್ರೀತಿಯೇ ಸರ್ವಸ. ಈ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಆ ಪ್ರೀತಿ ಅನ್ನೋದು ಸಿಗದೆ ಇದ್ರೆ ಮನುಷ್ಯನಾದವನು ನರಳಿ ನರಳಿ ಸತ್ತೋಗ್ಬಿಡ್ತಾನೆ. ಆತ್ಮಹತ್ಯೆಗಳು ಯಾಕಾಗ್ತಾ ಇದಾವೆ? ಮನೆ ಬಿಟ್ಟು ಯಾಕೆ ಓಡಿ ಹೋಗ್ತಾ ಇದಾರೆ?
ಇದೆಲ್ಲ ಲವ್ ಸಿಂಡ್ರೋಮ್ ನ ಎಫೆಕ್ಟ್. ಇದನ್ನ ಅರ್ಲಿ ಸ್ಟೇಜ್ ಅಲ್ಲೇ ಸರಿ ಮಾಡ್ಬೇಕು. ಸ್ಟೇಜ್ ಟೂ ಆಗ್ಬಿಟ್ರೆ ಕಂಟ್ರೋಲ್ ಮಾಡಕ್ ಆಗಲ್ಲ. ಕೊಡು ಪ್ರೀತಿ ಕೊಡು. ಮಚ್ಚು ತಾಂಡ ಎಲ್ಲರೂ ಕೊಚ್ಚಿ ಹಾಕ್ಬಿಡ್ತಾನೆ. ಇನ್ಮೇಲೆ ಆದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೆ. ಈ ಮಾತನ್ನ ಈ ನನ್ನ ಸೊಸೆಗೆ ಹೇಳಿ ಡಾಕ್ಟ್ರೆ. ಆದ್ರೆ ನಾನು ಸೋಷಿಯಲ್ ಸರ್ವಿಸ್ ಮಾಡೋದು ತುಂಬಾ ಇದೆಯಲ್ಲ. ಇರ್ಬೋದಮ್ಮ, ಎಲ್ಲೋ ಹೋಗಿ ಭಾಷಣ ಮಾಡಿ ಯಾರನ್ನ ಉದ್ಧಾರ ಮಾಡಬಂದು ಮನೆಯಲ್ಲಿ ಇದ್ದು ನಿಮ್ ಗಂಡನ ಉದ್ಧಾರ ಮಾಡಬಹುದಲ್ಲ. ಡಾಕ್ಟರ್ಗೆ ಜ್ಯೂಸ್ ತಂದು ಕೊಡೆ. ಡಾಕ್ಟ್ರೆ ನಿಮ್ಗೆ ನನ್ನ ಅಭಿವೃದ್ಧಿ ಇನ್ನೂ ಗೊತ್ತಿಲ್ಲ. ಅವರು ನೀನಾಸಂ ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪ್ರೀತಿ ವಿಷಯದಲ್ಲಿ ಯಾರು ನಾಟಕ ಮಾಡಲ್ಲ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಪಾಂಡುರಂಗ ನಿಮ್ ಕೈಗೆ ಸಿಗಲ್ಲ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡು ತಂದೆ. ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ನಾನು ಒಂದೆ, ಆ ಒಲವೇ ನನಗೆ ಸಿಕ್ಕಲಿಲ್ಲ ತಂದೆ. ಬಯಸದೇ ಬಂದ ಭಾಗ್ಯ ತಂದೆ, ಬೇಡಿದರೂ ನನಗೆ ಪ್ರೀತಿ ಸಿಗಲಿಲ್ಲ ಅಂದೆ. ಪ್ರೀತಿಯೇ ನನ್ನ ಉಸಿರು ಅಂತ ನಾನು ಒಂದೆ, ಚಾಪೆ ದಿಂಬು ಕೈಗಿಟ್ಟು ಆಚೆ ಹೋಗು ಅಂದೆ. ನನ್ನ ಪ್ರೀತಿಯ ಜಾಜಿ ಅಂದೆ, ಬಣ್ಣ ಮೆತ್ಕೊಳಕ್ಕೆ 3,000 ರೂಪಾಯಿ ಕೊಡಿ ಅಂದೆ. ಪ್ರೇಮವೇ ಬಾಳಿನ ಬೆಳಕು ಒಂದೇ, ಲೈಟ್ ಆಫ್ ಮಾಡಿ ಮೆಟ್ಲ ಕೆಳಗಡೆ ಬಿದ್ಕೋ ಅಂದೆ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಬಿ ಸ್ಟಾಪ್ ದಿಸ್ ನಾನ್ ಸೆನ್ಸ್. ಲವ್ ಲವ್ ಅಂತ ಸಾಯ್ತಾ ಇದ್ದೀರಲ್ರಿ. ನಿನ್ನ ಪ್ರೀತಿಯ ಮುಂದೆ ನನಗೆ ಯಾವುದೂ ಇಲ್ಲ ಜಾಜಿ. ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದ್ರೆ ಕಟ್ಟಿಸ್ತೇನೆ ಬಾಜಿ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಬರ್ತಾ ಬರ್ತಾ ನೀವು ಲೂಸ್ ಆಗ್ತಿದ್ರ ಅಂತ ಕಾಣಿಸ್ತಾ ಇದೆ. ಭಜನೆ ಮಾಡಿದ್ರೆ ಪ್ರೀತಿ ಸಿಗಲ್ಲ. ಭಗವಂತ ಮನುಷ್ಯನನ್ನ ಸೃಷ್ಟಿಸಿ ಭೂಮಿ ಮೇಲೆ ಬಿಟ್ಟೆ, ಜೊತೆಗೆ ಸಂಗಾತಿನೂ ಕೊಟ್ಟೆ. ಅಲ್ಲ ನನಗೂ ಕೊಟ್ಟೆ, ಆದ್ರೆ ಪ್ರೀತಿನ ಯಾಕೆ ಕಿತ್ತುಕೊಂಡು ಬಿಟ್ಟೆ? ಮನೆಯಲ್ಲಿ ನಾನು ಟಿವಿಯನ್ನು ತಂದಿಟ್ಟೆ, ಆದ್ರೆ ನೀನು ಆಂಟೆನಾ ಕಿತ್ಕೊಂಡು ಬಿಟ್ಟೆ. ನನಗೀಗ ಆಂಟೆನಾ ಬೇಕು, ಸೆಟಪ್ ಬಾಕ್ಸ್ ಬೇಕು, ಕೇಬಲ್ ಬೇಕು, ಇಲ್ಲ ಅಂದ್ರೆ ಟಿವಿನ ನೋಡಕ್ ಆಗಲ್ಲ ತಂದೆ. ಅಂತ ಟಿವಿನ ಯಾಕೆ ಕೊಟ್ಟೆ? ಮೇಲ್ ತಗೊಂಡು ಹೋಗ್ಬಿಡು. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಏ ಪ್ರೀತಿ ಕೊಡು ಜಾಜಿ, ಪ್ರೀತಿ ಪಾಂಡುರಂಗ ಗಂಡುಗಲಿ. ನಾವು ನಮ್ಮ ಹೆಸರಿಗೆ ಲಾಂಗ ತೋರಿಸಿದ ಮೇಲೆ ಇನ್ನು ಗಂಡುಗಲಿ ಅಂದ್ ಏನು ಬಂತು? ಅದೇನು ಅಂತ ಹೇಳು ತಾಯಿ. ಯಾಕೋ ಮಗನೇ ಲೂಸ್ ಲೂಸ್ ಸ್ಥಳ ಮಾತಾಡ್ತಾ ಇದೀಯಾ? ಪ್ರೀತಿಗೋಸ್ಕರ ಪರಿತಪ್ತಾ ಇರೋ ಒಬ್ಬ ಪ್ರೇಮಿನ ಲೂಸು ಅಂತ ಕರಿತಾ ಇದೆಯಲ್ಲ, ನೀನಿನ್ನೆಂತ ದೊಡ್ಡ ಲೂಸ್ ಇರ್ಬೇಕು ಹೇಳು. ನೀನು ಪ್ರೀತಿ ಪಡೆಯೋದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು ಹೇಳೋ? ನಿಮ್ಗೆ ಆಸಕ್ತಿ ಅನ್ನೋದಿದ್ರೆ ಬಂದು ಭಜನೆ ಸೇರ್ಕೊ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡುತ್ತ ಬೇಡ್ಕೊ. ಪ್ರೀತಿ ಕೊಡು ತಂದೆ, ಪ್ರೀತಿ ಕೊಡು. ಓ ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಪಾಂಡುರಂಗ ಅವರೇ, ಮನೆಯಲ್ಲಿ ನಿಮ್ ಕುಚ್ಚೆಷ್ಟೇ ಜಾಸ್ತಿ ಆಯ್ತು ಅಂತ ಗೊತ್ತಾಯ್ತು. ಜಾಜಿ ಅಂದ್ರೆ ಯಾರು? ಇಂದಿನ ಸಮಾಜ ಸೇವಕಿ, ನಾಳೆ ಮಹಿಳಾ ಮುಖ್ಯಮಂತ್ರಿ ಆಗೋರು. ಅಂಥವ್ರನ್ನ ಪಾಪ ಮನೆಯಲ್ಲಿ ಎಷ್ಟೊಂದು ಸತಾಯಿಸ್ತಿರಲ್ಲ, ಅವ್ರು ಆಚೆ ಕಡೆ ಬಂದಾಗ ಎಷ್ಟು ಅಪ್ಸೆಟ್ ಆಗಿರ್ತಾರೆ ಗೊತ್ತಾ? ಆಯ್ತಾ, ನೀವ್ ಹೇಳಿದ್ದೆಲ್ಲ ಆಯ್ತಾ? ಇಲ್ಲ, ಇನ್ನು ಬೇಕಾದಷ್ಟಿದೆ. ಅದಕ್ಕೂ ಮೊದಲು ನಾನೊಂದಿಷ್ಟು ಮಾತುಗಳನ್ನ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಈಗ ನಾವು ಮದುವೆ ಅಂತ ಆಗ್ತೀವಲ್ಲ, ಯಾಕೆ ಹೇಳಿ? ಇನ್ಯಾಕೆ? ವಂಶನ ಬೆಳೆಸಾಕೆ. ನಿಮ್ಮ ತಲೆ ಏನ್ ವಂಶ ಬೆಳೆಸೋದು? ವಂಶ ಬೆಳೆಸೋದಕ್ಕಿಂತ ಮೊದಲು ಗಂಡ ಮತ್ತು ಹೆಂಡತಿಯ ನಡುವೆ ಈ ಪ್ರೀತಿ ಅನ್ನೋದು ಮೂಡಬೇಕು. ಮದುವೆಯಾಗಿ ಹತ್ತತ್ರ 4 ವರ್ಷ ಆಗ್ತಾ ಬಂತು ಕಂಡ್ರೆ ಅದು ಇನ್ನು ಮೂಡೇ ಇಲ್ಲ. ರೇ, ಚಾಪೆ ತಿಂಬು ಕೊಟ್ಬಿಟ್ಟು ಮೆಟ್ಲು ಕೆಳಗಡೆ ನನ್ನನ್ನು ಅಲ್ಲಿ ಮಲಗಿಸ್ತಾರೆ. ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಯಜಮಾನರನ್ನ ಯಾವತ್ತಾದ್ರೂ ಮುಂದೆ ಒಂದ್ ದಿವಸನಾದ್ರೂ ಆ ತರ ಮಲಗಿಸಿದ್ರೇನ್ರಿ? ಇನ್ನೊಂದು ನಗ್ನ ಸತ್ಯ ಹೇಳ್ತೀನಿ, ಗಾಬರಿ ಬೀಳ್ಬೇಡಿ. ಎಷ್ಟೋ ಜನ ಮದುವೆಗೆ ಮುಂಚೆನೆ ಹನಿಮೂನ್ ಮುಗಿಸೋ ಬಂದ್ಬಿಡ್ತಾರೆ. ಮದುವೆಯಾಗಿ ಹತ್ತತ್ರ 4 ವರ್ಷ ಆಯ್ತು ಕಂಡ್ರೆ ಆ ಹನಿಮೂನ್ ಸುಖ ಅನ್ನೋದು ಏನು ಅಂತ ನನಗೆ ಗೊತ್ತೇ ಆಗಿಲ್ಲ. ಅಲ್ಲ, ಬೇಜಾರು ಮಾಡ್ಕೊಂಬೇಡಿ. ಈಗ ಹೇಳಿ, ನೀವು ಬುದ್ಧಿ ಹೇಳಬೇಕಾಗಿರೋದು ನನಗೂ ಅಥವಾ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವ್ರಿಗೂ? ಹೌದು ಪದ್ಮಜ ಅವರೇ, ಜಾಜಿ ಅವ್ರು ಮಾಡ್ತಾ ಇರೋದು ತಪ್ಪು ಅನ್ಸುತ್ತೆ ರೀ. ಹಾಗಾಗಿ ನೀವು ಕೌನ್ಸಿಲಿಂಗ್ ಮಾಡ್ಬೇಕಾಗಿರೋದು ನನಗಲ್ಲ, ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿ ಅವ್ರಿಗೆ. ಸಾಧ್ಯವಾದ್ರೆ ಅವ್ರಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ತಪ್ಪು ನಿಮ್ಮ ಮನೆ ಕಡೆ ನಡೀರಿ. ಜಾಜಿ ಅವರೇ, ಇನ್ಮೇಲೆ ನಿಮ್ಮ ಯಜಮಾನರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಊರಿ ಪಾಪ ಪಾಂಡುರಂಗ ಅವರು ನಿಮ್ ಪ್ರೀತಿಗೋಸ್ಕರ ಎಷ್ಟು ದಿನ ಅಂತ ಕಾಯ್ತಾರೆ. ನೀವ್ ಹೀಗೆ ಏನಾದ್ರು ಮಾಡ್ತಾ ಇದ್ರೆ ಆ ರಾಜೇಶ್ವರಿ ಮನೇಲಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರಷ್ಟೇ. ಅವಾಗ ಏನ್ ಮಾಡ್ತೀರಾ? ಆತರ ಮಾತ್ರ ಆಗ್ಬಾರ್ದು. ಆಗ್ಬಾರ್ದು ಅಂದ್ರೆ ಇನ್ಮೇಲೆ ಪ್ರೀತಿಯಿಂದ ನೋಡ್ಕೊಳ್ಳಿ. ನೀವಿಬ್ಬರು ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈಗ ನಾವು ದೇವರತ್ರ ಸಾಮೂಹಿಕವಾಗಿ ಪ್ರೀತಿ ಕೊಡು ದೇವ, ಪ್ರೀತಿ ಕೊಡು ಅಂತ ಬೇಡ್ಕೊಳ್ಳೋಣ. ಏ ಪ್ರೀತಿ ಕೊಡು ದೇವ. ಪಾಂಡುರಂಗ ಅವರೇ, ನಿಮ್ ಪ್ರೀತಿ ಕೊಡ್ಬೇಕಾಗಿರೋದು ದೇವ್ರಲ್ಲ, ಜಾಜಿ ಅವರು. ಹಾಗಿದ್ರೆ ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು ಅಂತ ಇವ್ರನ್ನ ಬೇಡ್ಕೊಳ್ಳೋಣ. ಬನ್ನಿ, ಶುರು ಹಚ್ಕೊಳ್ಳಿ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು, ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು, ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಬಿ ಬುದ್ಧಿ ಹೇಳಿ ಅಂತ ನಿಮ್ಮಿಬ್ಬರನ್ನ ಕರ್ಸಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ಲ? ಇನ್ನೊಂದ್ಸಲ ಈ ರೀತಿ ಮಾಡಿದೆ ಆದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಗೆನಡಾಸೆ, ಬನ್ರಿ. ಡಿಸ್ಗಸ್ಟಿಂಗ್ ಪೀಪಲ್. ಯಾರು ಯಾರು ಸರಿ ಇಲ್ಲ ಕಂಡ್ರೆ. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಹಲೋ, ನಾನು ಪದ್ಮಜಾ ಮಾತಾಡ್ತಾ ಇರೋದು. ಪಾಂಡುರಂಗ ಅವ್ರ ಹೆಲ್ತ್ ಪ್ರಾಬ್ಲಮ್ ಅಲ್ಲಿದೆ. ನಿಮ್ ಫ್ರೆಂಡ್ ಇದಾರಲ್ಲ,
ಡಾಕ್ಟರ್ ಶರ್ಮಿಲಾ ಅಂತ ಸೈಕಾಟ್ರಿಸ್ಟ್ ಅವ್ರ ಹತ್ರ ತೋರಿಸೋದು ಒಳ್ಳೇದು ಅನ್ಸುತ್ತೆ ಇಲ್ಲ ಅಂದ್ರೆ ನೀವು ನಿಮ್ ಗಂಡನ್ನ ಕಳ್ಕೋಬೇಕಾಗುತ್ತೆ ಹಾಯ್ ದಿಸ್ ಇಸ್ ಜಾಜಿ ಚಂಬಲ್ದಿನಿ ಡಾಕ್ಟರ್ ಶರ್ಮಿಳಾನಾ ಏನಿಲ್ಲ ನನ್ನ ಹಬ್ಬಿ ಲವ್ ಲವ್ ಅಂತ ಲೂಸ್ ತರ ಬಿಹೇವ್ ಮಾಡ್ತಾ ಇದಾರೆ ನೀನ್ ಬಂದು ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿ ಮಾಡ್ತೀಯಾ ಈಗಲೇ ಮಾಡ್ತೀಯಾ ಥ್ಯಾಂಕ್ ಯು ನವಿಚ್ ಬೇಗ ಬಾ ಹಬಿ ಈಗ ನಮ್ಮ ಮನೆಗೆ ನನ್ನ ಫ್ರೆಂಡ್ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಶರ್ಮಿಳಾ ಬರ್ತಾ ಇದಾರೆ ಅವ್ರು ಬಂದಾಗ ನೀವು ಪ್ರೀತಿ ಕೊಡಿಸ್ತಾರ ಕರೆಕ್ಟ್ ಆಗಿ ಬಿಹೇವ್ ಮಾಡಿ ಪ್ರೀತಿ ಕೊಡ್ಸಿದ್ರು ಕೊಡಿಸಬಹುದು ಲೇಡಿ ಡಾಕ್ಟರ್ ಎಷ್ಟು ಚೆನ್ನಾಗಿದ್ದಾಳಲ್ವೇನೋ ಅಲ್ಲೋ ಲೇಡಿ ಡಾಕ್ಟರ್ ಯಾವಾಗ್ಲೂ ಚೆನ್ನಾಗಿರ್ತಾರ ಕಣ ಅಂತವ್ರ ನಮ್ ಮದ್ವೆ ಆದ್ರೆ ನಮ್ ಯಾವ ಕಾಯಿಲೆನೂ ಬರೋದಿಲ್ಲ ಅಲ್ವಲ್ಲ ಹೇಳಕ್ಕಾಗಲ್ಲ ಬರ್ಬಾದ ಕಾಯಿಲೆ ಬಂದ್ರು ಬರಬಹುದು ಅದೇಂಗೈತು ನೋಡ ಇವ್ರು ನಾನಾ ಕಾಯಿಲೆ ಇರುವಂತ ಪೇಷಂಟ್ ಗಳನ್ನ ಮುಟ್ಟಿರ್ತಾರೆ ಅಪ್ಪಿ ತಪ್ಪಿ ಇವ್ರೇನಾದ್ರು ನಮ್ಮನ್ ಮುಟ್ಟಿದ್ರೆ ಆ ಕಾಯಿಲೆ ನಮಗ್ ಬಂದ್ರು ಬರಬಹುದು ಹಲೋ ಎಕ್ಸ್ಕ್ಯೂಸ್ ಮೀ ಪಾಂಡುರಂಗ ಅನ್ನೋ ಪೇಷಂಟ್ ನ ಕರ್ಕೊಂಡ್ ಬರ್ತೀರಾ ಇರಿಟೇಟಿಂಗ್ ಕ್ಯಾರೆಕ್ಟರ್ಸ್ ಮಿಸ್ಟರ್ ಪಾಂಡುರಂಗ ಅವರೇ ನೀವು ಪ್ರೀತಿ ಅನ್ನೋ ದೊಡ್ಡ ಸಾಗರದಲ್ಲಿ ಮುಳುಗಿದ್ದೀರಾ ಅನ್ಸುತ್ತೆ ಒಂದ್ ನಿಮಿಷ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ ನೀವು ಈ ರೀತಿ ದೇವ್ರ ಹತ್ರ ಕಿಟಕಿ ಬಾಗ್ಲ ಹತ್ರ ಪ್ರೀತಿ ಕೇಳಿದ್ರೆ ಪ್ರೀತಿ ಸಿಗಲ್ಲ ಅದನ್ನ ನಿಮ್ ಹೆಂಡತಿ ಹತ್ರ ಕೇಳ್ಕೋಬೇಕು ಅಷ್ಟು ವರ್ಷಗಳಿಂದ ಅವ್ರನ್ನೇ ಕೇಳ್ತಾ ಇದ್ದೀನಿ ಆದ್ರೆ ಆ ಪ್ರೀತಿ ನನಗೆ ಸಿಗ್ತಾ ಇಲ್ವೇ ಈಗ ನೀವೇ ಹೇಳಿ ಗಂಡನಾದವ್ರಿಗೆ ತನ್ನ ಹೆಂಡತಿ ಹತ್ರ ಪ್ರೀತಿನ ಕೇಳೋ ಅಧಿಕಾರ ಇರುತ್ತೋ ಅಥವಾ ಇರಲ್ಲ ಹಾಗಂತ ನೀವ್ ಪದೇ ಪದೇ ಪ್ರೀತಿ ಕೊಡು ಪ್ರೀತಿ ಕೊಡು ಅಂತ ಕೇಳ್ತಾ ಇದ್ರೆ ನೋಡಿ ಜನ ನಿಮ್ಮನ್ನ ಲೂಸು ಅನ್ಕೊಳ್ತಾರೆ ಮದುವೆ ಆಗಿದೆಯಾ ಇಲ್ಲ ನಾನು ಒಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಆ ಹುಡುಗ ನಿಮ್ಮ ಪ್ರೀತಿಗೋಸ್ಕರ ಸಾಯ್ತಾನೋ ಇಲ್ವೋ ನಾನು ಅಂದ್ರೆ ಪ್ರಾಣ ಬಿಡ್ತಾನೆ ಯಾವಾಗ್ಲೂ ನಿಮ್ಮ ಹತ್ರ ಬಂದು ಪ್ರೀತಿ ಕೊಡು ಅಂತ ಕೇಳ್ತಾನೋ ಇಲ್ವೋ ಅವ್ನ್ ಕೇಳೋದಕ್ಕಿಂತ ಮುಂಚೆ ನಾನೇ ಅವನಿಗೆ ಪ್ರೀತಿನ ಧಾರೆ ಎರೆಯೋದಕ್ಕೆ ಸಿದ್ಧವಾಗಿದ್ದೀನಲ್ಲ ನಿಮ್ಮಂತ ಹುಡುಗಿನ ಪಡೆದ ಆ ಲೋಪರ್ರೇ ಲಕ್ಕಿ ಬಾಯಿ ನನಗೂ ನೋಡಿ ಮದುವೆ ಅಂತ ಆಗಿ ಹತ್ತತ್ರ 4 ವರ್ಷ ಆಯ್ತು ನಮ್ಮ ಹೆಂಡರ್ ಕಡೆಯಿಂದ ಇಲ್ಲಿ ತನಕ ಇಲ್ಲಿ ತನಕ ನಮ್ಗೆ ಅದಾಗ್ಲೇ ಇದಾಗ್ಲೇ ಯಾವುದು ಸಿಕ್ಕೇ ಇಲ್ಲ ನೋಡಿ ಪಾಂಡುರಂಗ ಅವ್ರೆ ನೀವಂತ ವಿಷಯಗಳನ್ನ ನನ್ನ ಹತ್ರ ಹೇಳ್ಬೇಡಿ ನನ್ಗೆ ಮುಜುಗರ ಆಗುತ್ತೆ ತಗಳಪ್ಪ ಅಲ್ಲ ಕಂಡ್ರಿ ನೀವು ಸೈಕಿಯಾಟ್ರಿಕ್ ಡಾಕ್ಟರ್ ನೀವೇ ಈ ತರ ಮಾತುಗಳನ್ನ ಹೇಳ್ಬಿಟ್ರೆ ಒಬ್ಬ ಪೇಷಂಟ್ ನಾವು ನಮ್ಮ ದುಃಖ ದುಮ್ಮಾನಗಳನ್ನ ಯಾರ ಹತ್ರ ಹಂಚ್ಕೊಳ್ಳೋಣ ಅಲ್ವಾ ಅಲ್ವಾ ಶರ್ಮಿಳ ಅಲ್ವಾ ಪಾಂಡುರಂಗ ಅವ್ರೆ ಕೈ ಬಿಡಿ ಕೈ ಬಿಡಿ ಪಾಂಡುರಂಗ ಅವ್ರೆ ಒಂದು ಸಲ ನಾನು ಕೈ ಹಿಡಿದ್ರೆ ಕೈ ಬಿಡೋ ಮಗನೇ ಅಲ್ಲ ನಾವು ನಮ್ಮ ಹೆಂಡ್ರ ಕೈನ ಹಿಡ್ಕೊಂಡಿವಿ ಅವ್ರ ಕಡೆಯಿಂದ ನಮಗೆ ಪ್ರೀತಿ ಬರಲಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ನಾನು ನಿಮ್ಮನ್ನ ಮದುವೆ ಆಗ್ಬಿಡ್ತೀನಿ ನೀವು ನನಗೆ ಪ್ರೀತಿ ಕೊಡಿ ಅಯ್ಯೋ ನನಗಾಗ್ಲೇ ಎಂಗೇಜ್ಮೆಂಟ್ ಆಗಿದೆ ನನ್ನ ಹುಡುಗನ ಮದುವೆ ಆಗ್ತಿದ್ದೀನಿ ಆದ್ರೇನಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಾನು ನಮ್ಮ ಊಟದಲ್ಲಿ ಇದೆಯಲ್ಲ 5 ಜನರನ್ನು ಕಟ್ಕೊಳ್ಳೋ ಅವಕಾಶ ಇದೆ ಒಂದು ಕೆಲಸ ಮಾಡ ಇಬ್ರು ಮದುವೆ ಆಗ್ಬಿಡೋಣ ನೀವು ಪ್ರತಿನಿತ್ಯ ನನಗೆ ಪ್ರೀತಿ ಕೊಡ್ತಾ ಹೋಗಿ ನಾನು ಪ್ರೀತಿ ತಗೋತಾ ಹೋಗ್ತೀನಿ ಅಯ್ಯೋ ಪಾಂಡುರಂಗವ್ರೆ ಐ ಆಮ್ ಸೋ ಸಾರಿ ಶರ್ಮಿಳಾ ನನ್ನ ಹಬ್ಬಿ ನಿನ್ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಜಾಜಿ ಪಾಂಡುರಂಗ ಅವ್ರಿಗೆ ನಿನ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಮ್ಯಾಡ್ ಆಗೋದು ಗ್ಯಾರಂಟಿ ಆ ವಿಷಯ ನನಗೆ ಗೊತ್ತು ಆದ್ರೆ ನಾನು ಏನ್ ಮಾಡ್ಲಿ ನನಗೂ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇದೆ ನಾನು ಎಲ್ಲ ಕಡೆ ಹೋಗಿ ಸ್ಪೀಚ್ ಮಾಡ್ಬೇಕು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ನಾಳೆ ದಿನ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಇಷ್ಟೆಲ್ಲ ಡ್ರೀಮ್ಸ್ ಇಟ್ಕೊಂಡು ಅವ್ರನ್ನ ಲವ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗೋದು ಯಾವಾಗ ಏನೇ ಆಗ್ಲಿ ಜಾಜಿ ಒಬ್ಬ ಹೆಂಡತಿಯಾಗಿ ನೀನ್ ಅವ್ರನ್ನ ಪ್ರೀತಿ ಮಾಡ್ಲೇಬೇಕಾಗುತ್ತೆ ಶರ್ಮಿಳಾ ತಗೋ ನಿನ್ ಫೀಸ್ ನಿನ್ ಫೀಸ್ ನನಗೆ ಬೇಕಾಗಿಲ್ಲ ಮೊದ್ಲು ಪಾಂಡುರಂಗ ಅವ್ರು ಸರಿ ಹೋಗ್ಬೇಕು ಅಷ್ಟೊಂದ್ ಪ್ರೀತಿ ಮಾಡೋ ಗಂಡ ನಿನಗೆ ಸಿಕ್ಕಿದ್ದಾರೆ ಅಂತ ನೀನ್ ಖುಷಿ ಪಡ್ಬೇಕು ಕಣೆ ಅವ್ರು ನಂಗೆ ಲವ್ ಮಾಡ್ಬೇಕು ಅಂದ್ರೆ ನನ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಅದ್ ನಂಗೆ ಇಷ್ಟ ಆಗಲ್ಲ ಶರ್ಮಿಳಾ ಹೇಗಾದ್ರೂ ಮಾಡಿ ನನ್ನ ಹಬ್ಬಿನ ಕಂಟ್ರೋಲ್ ಮಾಡ್ಬೇಕು ಅದಕ್ಕೆ ಯಾವ್ದಾದ್ರು ಒಂದು ಐಡಿಯಾ ಇದೆಯಾ ಒಂದು ನೀನ್ ಅವ್ರನ್ನ ಪ್ರೀತಿ ಮಾಡ್ಬೇಕು ಇನ್ನೊಂದು ಈ ರೀತಿ ಪ್ರೀತಿ ಜಪ ಮಾಡೋ ತಪ್ಪು ಅಂತ ಹೇಳೋಕೆ ಒಬ್ಬ ರೌಡಿನ ಬಿಟ್ಟು ಹೆದರಿಸ್ಬೇಕು ಹೆದರಿಸಿದ್ರೆ ಹಬಿ ಸರಿ ಹೋಗ್ತಾರ ಹಾ ಪ್ರೀತಿ ಜಾಗದಲ್ಲಿ ಹೆದರಿಕೆ ಬಂದಾಗ ತನ್ನಷ್ಟು ತಾನಾಗಿ ಪ್ರೀತಿ ಕಡಿಮೆ ಆಗುತ್ತೆ ಹೆದರಿಕೆ ಜಾಸ್ತಿ ಆಗುತ್ತೆ ಆಗ ಪ್ರೀತಿ ಜಪ ಮಾಡೋದ್ ಬಿಟ್ಬಿಡ್ತಾರೆ ಸರಿ ಹಾಗಾದ್ರೆ ಯಾವ್ದಾರು ಒಬ್ಬ ರೌಡಿನ ಬಿಟ್ಟು ಹಬಿನ ಹೆದರಿಸ್ತೀನಿ ನಾನು ರೌಡಿ ಬೈರ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಏಯ್ ನಾನು ರೌಡಿ ಬೈರ ನಮ್ದು ರೌಡಿ ಲೋಕ ಅಂದೆ ನೋಡಪ್ಪ ಬೈರಪ್ಪ ಎಲ್ಲ ಲೋಕಗಳಲ್ಲಿ ಶ್ರೇಷ್ಠವಾದ ಲೋಕ ಅಂದ್ರೆ ಪ್ರೇಮಲೋಕ ಆ ಪ್ರೇಮಲೋಕ ಅನ್ನೋದು ಅದ್ಭುತವಾದದ್ದು ಅನನ್ಯವಾದದ್ದು ಅತೀತವಾದದ್ದು ನಿನಗೆ ಅನುಮಾನ ಇತ್ತು ಅಂದ್ರೆ ಹೋಗಿ ರವಿಚಂದ್ರನವ್ರನ್ನ ಕೇಳೋಣ ಏಯ್ ನಾನು ಹೇಳೋದನ್ನ ಕೇಳಿಸ್ಕೋ ನಿನ್ನ ಹೆಂಡತಿಗೆ ಯಾವಾಗ ಅವಾಗ ಟಾರ್ಚರ್ ಕೊಡೋದು ತೊಂದರೆ ಕೊಡೋದು ತಪ್ಪು ಬೈರಪ್ಪ ನಿನಗೆ ಮದುವೆ ಆಗಿದೆ ಏನಪ್ಪ ತುಂಬಾ ಕಷ್ಟಪಟ್ಟು ಪ್ರೀತಿ ಮಾಡಿ ಒಂದ್ ಹುಡುಗಿನ ಪಟಾಯಿಸಿ ಮದುವೆ ಮಾಡ್ಕೊಂಡಿದ್ದೀನಿ ಅವಳು ನಿನಗೆ ಪ್ರೀತಿನ ತೋರಿಸ್ತಾ ಇದ್ಲಪ್ಪ ತೋರಿಸಿದ್ಲಾ
ಪ್ರೀತಿ ಸಾಗರದಲ್ಲಿ ಹಂಗೆ ನನ್ನ ಮುಳುಗಿಸಿ ತೇಲಿಸ್ಬಿಟ್ಲು. ಇತ್ತೀಚೆಗೆ ನಾನು ಸ್ವಲ್ಪ ಒಳ್ಳೆಯವನಾಗ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವಳು ಪ್ರೀತಿ. ಅವಳು ಏನಾದ್ರೂ ಪ್ರೀತಿ ತೋರಿಸದೇ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ನಾನು ಮೆಂಟಲ್ ಆಗ್ಬಿಟ್ಟು ಡೆಂಟಲ್ ಹಾಸ್ಪಿಟಲ್ ಅಲ್ಲಿ ಹಲ್ಲು ಕಟ್ಟಿಸ್ಕೊತಾ ಇದ್ದೆ. ನನಗೆ ಆ ಪ್ರೀತಿ ಸಿಗ್ತಾ ಇಲ್ಲ ಅಂದ್ರೆ ಆ ಚಿನಾಲಿ ನನ್ನ ಹೆಂಡತಿ ಪ್ರೀತಿ ನಿನ್ಗೆ ಸಿಗ್ತಾ ಇಲ್ಲ ಅಂತಾನಾ? ನಾನು ಹೇಳಿದ್ದ ಆ ತರ ಅಲ್ಲ ಕಣಪ್ಪ. ನನ್ನ ಹೆಂಡತಿ ಕಡೆಯಿಂದ ನನಗೆ ಅಂತಹ ಒಂದು ಪವಿತ್ರವಾದ ಪ್ರೀತಿ ಸಿಗ್ತಾ ಇಲ್ಲ ಅಂತ. ಅದು ನೋಡೋ ಬೈರಣ್ಣ, ವಯಸ್ಸಿನಲ್ಲಿ ನನಗಿಂತ ದೊಡ್ಡವನು ಅಣ್ಣ ಅನ್ಕೊಂಡು ಈ ಕತೆ ಹೇಳ್ತೀನಿ ಕೇಳಿಸ್ಕೊ. ನಂದೊಂದು ದೊಡ್ಡ ಕತೆ ಕಣೋ. ಎಂದಿನಂತಿನ ಒಂದು ದಿನ ಮನೆಯ ಊಟದ ಆಸೆಗೆಂದು ಶುಭ್ರವಾದ ಬಟ್ಟೆಯನ್ನು ಧರಿಸಿ ಪಪ್ಪನ ಕೈ ಹಿಡಿದುಕೊಂಡು ಹೊರಟು ನಿಂತೆನು. ಮದುವೆ ಮನೆಗೆ ಹೋಗಿದ್ದೇ ಹೋಗಿದ್ದು, ನಾನು ಅಲ್ಲೋ ಇಲ್ಲೋ ತಪ್ಕೊಂಡ್ಬಿಡ್ತೀನಿ ಅಂತ ನಮ್ಮಪ್ಪ ಈ ಮೇಳ ಉದರಿರ್ತಾರಲ್ಲ ಅವ್ರ ಪಕ್ಕ ತಾಳ ಹಾಕೊಂಡು ಕೂತ್ಕೊಳ್ಳಪ್ಪ ಅಂತ ಕೂರಿಸ್ಬಿಟ್ಟು ಹೋಗಿದ್ದ ಕಣೋ. ಆದ್ರೆ ಇನ್ನೇನು ತಾಳಿ ಕಟ್ಟ ಸಮಯ ಹತ್ತತ್ರಕ್ಕೆ ಬರ್ತಾ ಇದೆ ಕಣಪ್ಪ. ಆದ್ರೆ ಏನ್ ಮಾಡೋದು, ಗಂಡೆ ನಾಪತ್ತೆ ಯಾಕೆ ಕೂತಿದ್ದಾನೆ. ಈ ಹೆಣ್ಣಿನ ಅಪ್ಪನೂ ನಮ್ಮಪ್ಪನೂ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ ಅಂತೆ. ಇನ್ನೇನು ಮದುವೆ ನಿಂತೋಗ್ಬಾರ್ದು, ಹೆಣ್ಣಿನ ಬಾಳ ಹಾಳಾಗ್ಬಿಡುತ್ತೆ ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ನನ್ನ ಕೈಲಿ ಹಿಂದೂ ಮುಂದೆ ನೋಡಿದೆ ತಾಳಿ ಕಟ್ಟಿಸ್ಬಿಟ್ರು ಕಣಪ್ಪ. ನಮ್ಮ ಹೆಂಡ್ರಿಗೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ, ಬೆಡ್ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಅಂತ ಹಾಕೋರೆ. ಏಯ್ ಬೈರ, ಏ ಬೈರಣ್ಣ, ನೋಡ ನೋಡ ನೋಡ, ನನಗೆ ಮದುವೆಗೆ ಇಷ್ಟು ವರ್ಷ ಆಯ್ತಲ್ಲ, ಅವ್ರ ಕಡೆಯಿಂದ ನನಗೆ ಒಂದು ಮುಸ್ತಾ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಸುಮ್ಮ ಇಲ್ಲ, ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲು, ದೈ ಕುಟುಂಬ ಇಲ್ಲ ಅಂತೀನಿ. ಬೈರ ಬೈರ ಬೈರಣ್ಣ, ಆವತ್ತಿನಿಂದ ಇವತ್ತಿನ ತನಕ ನಾನು ಮೆಟ್ಟೆ ಕೆಳಗಡೆ ಚಾಪೆ ದಿಂಬು ಹಾಸ್ಕೊಂಡು ಒಳ್ಳೆ ನಾಯಿ ಮರಿತರ ಮಲ್ಕೋತೀನಿ. ಬೇಡಪ್ಪ ಬೇಡ, ರಜ ಬೇಡ ಕಣ, ಅಳ್ಬೇಡ ಕಣಲೆ, ನೀನ್ ಹತ್ರ ನಂಗೋಳು ಬರುತ್ತೆ. ಹೊಡಿಬೇಡ ಕಣಲೆ, ನಿನ್ನ ಗೋಳಿನ ಕತೆ ಕರುಣಾಜನಕವಾಗಿದೆ. ನಿನ್ನ ಕತೆ ಕೇಳಿದ್ರೆ ಕರುಳೆ ಕಿತ್ತು ಬರ್ತಾ ಇದೆ ಕಣ. ಪೆರ ಈಗೇಳ ಈಗೇಳ, ಅಂತ ಹೆಂಡತಿ ಹತ್ರ ನಾನು ಹೋಗಿ ನನಗೆ ನಿನ್ನ ಪ್ರೀತಿ ಬೇಕು ಕಣೆ ಅಂತ ಕೇಳತ್ತಪ್ಪ? ಪ್ರೀತಿ ತಪ್ಪ? ಖಂಡಿತ ತಪ್ಪಲ್ಲ. ಮತ್ತೆ ನಿನ್ ಹೆಂಡತಿ ಪ್ರೀತಿ ನಿನ್ಗೆ ಸಿಗ್ಲೇಬೇಕು ಅಲ್ವಾ? ನಿನ್ಗೆ ಸಿಕ್ಕಂತ ಹೆಂಡತಿ ನನಗೇನಾದ್ರೂ ಸಿಕ್ಕಿದ್ರೆ ಕಚಕ್ಕಂತ ಕತ್ತರಿಸಿ ಪಟಕ್ಕಂತ ಜೈಲ್ ಸೇರ್ಕೊಂಡ್ಬಿಡ್ತಿದ್ದೆ. ಆದ್ರೆ ನೀನ್ ತುಂಬಾ ಒಳ್ಳೆಯವನು ಕಣು, ಇವತ್ತಿನವರೆಗೂ ನಿನ್ ಹೆಂಡತಿನ ಟಚ್ ಮಾಡ್ದೇನೆ ಹಾಗೇ ಇದೆಯಲ್ಲ. ನಿನ್ ಹೆಂಡತಿ ಪ್ರೀತಿ ನಿನಗೆ ಸಿಗೋದಕ್ಕೋಸ್ಕರ ನಾನು ಏನ್ ಸಹಾಯ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಹೇಳು. ನಿನ್ ಹೆಂಡತಿ ಎತ್ತ ಬಿಡ್ಲಾ. ಲೇ ಬೈರ ಲೇ ಬೈರ, ಅಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಕಣೋ, ಒಂದೇ ಒಂದ್ಸಲ ಹೆಂಡತಿನ ನಾನೇ ಎತ್ತಿಲ್ಲ, ನೀನ್ ಯಾಕೋ ಎತ್ಕೋತೀಯ? ನಾನ್ ಹೇಳಿದ್ದು ಆ ಎತ್ತೋದಲ್ಲ, ಎತ್ತ ಬಿಡ್ಲಾ ಅಂತ. ಬೇಡ ಪಾಂಡುರಂಗ, ಹತ್ರ ಬರ್ಬೇಡ. ಪಾಂಡುರಂಗ ಬೇಡ, ಹತ್ರ ಬರ್ಬೇಡ. ಪ್ರೀತಿ ಕೊಡು ಶೇರ್ಬಿಡ, ಪ್ರೀತಿ ಕೊಡು. ಏ ಪ್ರೀತಿ ಕೊಡು, ಅಯ್ಯೋ ಏ ಪ್ರೀತಿ ಕೊಡು ಶೇರ್ಬಿಡ, ಪ್ರೀತಿ ಜಾಜಿ ಪ್ರೀತಿ ಕೊಡು, ಜಾಜಿ ಪ್ರೀತಿ ಕೊಡು. ರೌಡಿ ಬೈರ ನಿಮ್ಗೇನು ಮಾಡ್ಲಿಲ್ವಾ? ಓಯ್ ಜಾಜಿ ಅಮ್ಮ, ನೀನ್ ಮಾಡ್ತಾ ಇರೋದು ಸರಿಯಾನಮ್ಮ. ದೊಡ್ಡ ಸಮಾಜ ಸೇವಕಿ ನಾನು, ಸಮಾಜನ ಉದ್ಧಾರ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ ಭಾಷಣ ಬಗ್ಗೆತೀಯ. ಸ್ವಂತ ಗಂಡನಿಗೆ ಪ್ರೀತಿ ತೋರಿಸ್ತಾ ಇರೋಳು, ಇನ್ನೇನ್ ಸಮಾಜನ ಉದ್ಧಾರ ಮಾಡ್ತೀಯ? ಈಗೇನು ಗಂಡನಿಗೆ ಪ್ರೀತಿ ತೋರಿಸ್ತೀಯೋ ಇಲ್ಲ ಈ ದೊಣ್ಣೆಲ್ ನಾಲ್ಕು ಬಡಗಿ ಮಕಾಣೆ ಮಲಗಿಸ್ಬಿಡ್ಲ. ಇವತ್ ಇವಳು ಹೆಣ ಮಲಗಿಸಿನೇ ನಾನ್ ಮನೆಗೆ ಹೋಗೋದು. ನೀನು ದೊಡ್ಡ ಲೌಡಿನೇ ಇರಬಹುದು, ಹಾಗಂತ ಮನೆಗೆ ನುಗ್ಗಿ ನನ್ನ ಸೊಸೆನ ಹೊಡೆಯೋದು ಏನ್ ಚೆನ್ನಾಗಿರುತ್ತಪ್ಪ? ನೀನು ಹೋಗಪ್ಪ, ನನ್ನ ಸೊಸೆಗೆ ನಾನ್ ಬುದ್ಧಿ ಹೇಳ್ತೀನಿ. ನಿನಗ್ ಬುದ್ಧಿ ಇದ್ರಲ್ವಾ, ಅವಳಿಗೆ ಬುದ್ಧಿ ಹೇಳೋದು ಯಾಕಪ್ಪ ಹೀಗಂತೀಯ? ಮತ್ತಿನೇನು, ನಿನಗ್ ಬುದ್ಧಿ ಇದ್ದಿದ್ರೆ ಇಂಥವಳನ್ನ ಕರ್ಕೊಂಬಂದು ನಿನ್ನ ಮನಗನಿಗೆ ಮದುವೆ ಮಾಡಿಸ್ತಾ ಇದ್ಯಾ? ಮದುವೆ ಆದ್ಲಾಗಾಯ್ತಿಂದ ನಿನ್ನ ಮಗನಿಗೆ ಒಂದೇ ಒಂದು ನಿನ್ನ ಪ್ರೀತಿ ತೋರಿಸಿಲ್ಲ ಇವಳು. ಆ ವಿಷಯ ಕೇಳಿ ನನಗೆ ಎಷ್ಟು ಸಂಕಟ ಆಯ್ತು ಅಂದ್ರೆ ಅನುಭವಿಸ್ತಾರೋ ಅವನಿಗೆ ಇನ್ನೆಷ್ಟು ಸಂಕಟ ಆಗಿರ್ಬೇಕು. ಇನ್ಮೇಲೆ ಹಾಗಾಗ್ಬಾರ್ದು. ಒಂಬತ್ತೇ ಒಂಬತ್ತು ತಿಂಗಳೊಳಗೆ ಈ ಮನೆ ಒಳಗೆ ಜೋಡಿ ಮಗು ಅನ್ನೋ ಅಳು ಸೌಂಡ್ ಕೇಳಬೇಕು. ಅಷ್ಟೇ ತಾನೆ, ನಾಳೆನೇ ಒಂದ್ ಮಗುನ್ ಕರ್ಕೊಂಡು ಬಂದು ಅದ್ರ ಅಳೋ ಸೌಂಡ್ ನಿಮಗೆ ಕೇಳಿಸ್ತೀನಿ. ಬೇರೆ ಮಗು ಅಲ್ಲ, ನಿನ್ನ ಮಗು ಅಳೋ ಸೌಂಡ್ ಕೇಳಬೇಕು, ಇಲ್ಲಾಂದ್ರೆ ಬಂದು ಎಲ್ಲರ ಸೌಂಡ್ ಆಫ್ ಮಾಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೆಯಲ್ಲಿ? ಕಲರ್ ಕಲರ್ ವಾಟ್ ಕಲರ್ ಪ್ರೀತಿ ಸಿಕ್ತೇನ್ರಿ ಸರ್? ಅದಕ್ಕೆ ಅಂತಾನೆ ಲವ್ ಸ್ಟಿಕ್ಕರ್ಸ್ ಬಂದಿದೆ ಸರ್. ಇದನ್ನ ಎದೆ ಕಂಟಿಸ್ಕೊಂಡ್ರೆ ನಿಮ್ಮನ್ನ ಯಾವ ಹುಡುಗಿ ನೋಡ್ತಾಳೋ ಅವಳಾಗ ಅವಳೇ ಬಂದು ಲವಿ ಡವಿ ಶುರು ಮಾಡ್ತಾಳೆ ಸರ್. ಇದನ್ನ ಎದೆಗೆ ಹಚ್ಕೊಳ್ಳೋದ್ರಿಂದ ನಿಜವಾಗ್ಲೂ ಪ್ರೀತಿ ಸಿಗುತ್ತೇನ್ರಿ? ಖಂಡಿತ ಸಿಗುತ್ತೆ ಸರ್. ಎಷ್ಟೋ ಜನ ಕಾಲೇಜ್ ಹುಡುಗ ಹುಡುಗಿರ್ಗೆ ಲವ್ ಬೆಳೆಯಕ್ಕೆ ಈ ಸಿಂಪಲ್ಲೇ ಕಾರಣ ಸರ್. ಯಾಕೆ ಒಂದು ಸಲ ನಾನು ಟೆಸ್ಟ್ ಮಾಡಬಾರ್ದು? ಎಷ್ಟು ಇದ್ರ ಬೆಲೆ ಎಷ್ಟು? ಓನ್ಲಿ 10 rupees ಸರ್. ಬರೀ 10 rupees ಪ್ರೀತಿ ಸಿಗುತ್ತೆ ಅನ್ನೋದಾದ್ರೆ ಬರೀ ಎದೆಗೇನ್ರಿ, ಎಲ್ಲ ಕಡೆ ಹಚ್ಕೊಂಡ್ಬಿಡ್ತೀನಿ. ಸದ್ಯಕ್ಕೆ ಒಂದು ಕೊಡ್ರಿ. ಅಲ್ಲ, ನಿಮಗೆ ಏನಾದ್ರೂ ಅನ್ನಿಸ್ತಾ ಇದೆಯಾ ಅಂತ
ತುಂಬಾ ಅನಿಸ್ತಾ ಇದೆ ಸರ್. ಏ ನನಗಂತೂ ಸಿಕ್ಕಪಟ್ಟೆ ಸಿಕ್ಕಪಟ್ಟೆ ಅನಿಸ್ತಾ ಇದೆ ಕಣ್ರಿ. ಸರ್ ಅನಿಸ್ತಾಗ ಸುಮ್ಮನೆ ಇರಬಾರ್ದು, ಡ್ಯಾನ್ಸ್ ಮಾಡಬೇಕು. ಓಪನ್ ಆಫರ್ ಯಾರು ಇಲ್ಲ ಮತ್ತೆ ಕಡ ಶುರುವಚ್ಗಳಿ. ಈ ಹುಡುಗಿ ನೀನ್ ಹೆಂಗ್ತೀನಾ? ಅಲ್ಲಪ್ಪ ಅಲ್ಲ, ಈ ಹುಡುಗಿ ಲವ್ ಸ್ಟಿಕ್ಕರ್ ಮಾಡುವ ಬೆಡಗಿ ಮಾದ್ರೆ ದಾಯಿಸ್ತಾನೆ. ಹೋಗಮ್ಮ ನಡೆಮ್ಮ. ಏ ಪಾಂಡುರಂಗ, ಅಲ್ಲ ಕಣೋ, ಮನೆಗೆ ಬಂದ್ರೆ ಹುಡುಗಿ ಜೊತೆ ಡ್ಯಾನ್ಸ್ ಆಡ್ತಾ ಇದೆಯಲ್ಲ, ಹೊರಗಡೆ ನಾಲ್ಕು ಜನಕ್ಕೆ ಗೊತ್ತಾದ್ರೆ ಮರ್ಯಾದೆ ಏನಾಗಬೇಕು? ನನಗೆ ಪ್ರೀತಿ ಕೊಡು ಪೊಲೀಸಪ್ಪ, ಪ್ರೀತಿ ಕೊಡು. ನಾನೀಗ ಪ್ರೀತಿ ಕೊಡಕ್ಕಾಗತ್ತೆ? ನನಗೆ ಬೇಕಾಗಿರೋದು ಹೆಣ್ಣಿನ ಪ್ರೀತಿನಪ್ಪ, ಹೆಣ್ಣಿನ ಪ್ರೀತಿ. ಏನ್ ಹೇಳ್ತಾ ಇದ್ದಾನೆ? ಅದನ್ನ ನಾನು ಹೇಳ್ತೀನಿ ಇನ್ಸ್ಪೆಕ್ಟ್ರೆ. ನನ್ನ ಮಗನಿಗೆ ಮದುವೆ ಆಗಿ 4 ವರ್ಷ ಆಯ್ತು. ಈ ನನ್ನ ಸೊಸೆ ನನ್ನ ಮಗನ್ನ ಹೆಂಡತಿ ತರ ನೋಡ್ಕೊಳ್ಳೇ ಇಲ್ಲ. ನನ್ನ ಮಗನ್ಗೆ ಹೆಂಡತಿ ಪ್ರೀತಿ ಸಿಗ್ಲಿಲ್ವಲ್ಲ, ಅದಕ್ಕೆ ಹೀಗ ಆಗ್ಬಿಟ್ಟಿದ್ದಾನೆ ಇನ್ಸ್ಪೆಕ್ಟ್ರೆ. ಮೇಡಮ್, ತಪ್ಪು ನಿಮ್ಮಲ್ಲೇ ಇಟ್ಕೊಂಡು ಅವನಿಗ್ ಬುದ್ಧಿ ಹೇಳಿ ಅಂತ ನನ್ನ ಕರ್ಕೊಂಡ್ ಬಂದಿದ್ರಲ್ಲ, ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಸ್ವಲ್ಪ ಹೆಂಡತಿ ಪ್ರೀತಿ ತೋರಿಸಿ ಮೇಡಮ್. ನೀವು ತೋರಿಸ್ಲಿಲ್ಲ ಅಂದ್ರೆ ನಾನ್ ನಿಮ್ಮೇಲೆ ಬೇರೆ ತರ ಆಕ್ಷನ್ ತಗೋಬೇಕಾಗುತ್ತೆ. ಹೌದು ಜಾಜಿ, ಹೆಂಡತಿ ಆದವಳು ಗಂಡನಿಗೆ ಪ್ರೀತಿ ತೋರಿಸೋದು ಧರ್ಮ. ಇದೇನಾದ್ರೂ ಕೇಸ್ ಗೀಸು ಅಂತ ಆದ್ರೆ ಮರ್ಯಾದೆ ಹೋಗೋದು ನಿನ್ನೆ. ಹಬಿಡಿಯರ್ ಕಮ್ ಹಿಯರ್. ಪ್ರೀತಿ ಕೊಡು ಜಾಜಿ, ಪ್ರೀತಿ ಕೊಡು. ಖಂಡಿತವಾಗ್ಲೂ ಸಿಗುತ್ತೆ. ನಾವಿಬ್ರೇ ಸ್ವಲ್ಪ ದಿವಸ ರೊಮ್ಯಾಂಟಿಕ್ ಆಗಿ ಕಾಲ ಕಳೆಯೋಣ, ಸ್ವಿಟ್ಜರ್ಲ್ಯಾಂಡ್ ಹೋಗಿ ಹಾಗೆ ಮುಂದೆ ಮುಗಿಸ್ಕೊಂಡು ಬರೋಣ. ಈ ಮಾತುಗಳನ್ನ ಕೇಳಿಸ್ತಾ ಇದ್ರೆ ನನಗಂತೂ ಈಗಾಗಲೇ ಫ್ಲೈಟ್ ಅಲ್ಲಿ ಕೂತು ಅಲ್ಲಿಗೆ ಜರ್ನಿ ಮಾಡ್ತಾ ಇದ್ದೀನೇನೋ ಅಂತ ಫೀಲಿಂಗ್ ಶುರು ಆಗ್ಬಿಟ್ಟಿದೆ. ಅದು ಜಾಜಿ ಜಂಬಲ್ತೀನಿ ಅವ್ರೆ, ನಾವು ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗೋಣ. ಹೋಗೋಣ ಯಾವಾಗ ಹೋಗೋಣ? ಹಬಿ, ನಮ್ಮಿಬ್ರು ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? ಆಯ್ತು ಆಯ್ತು, ಹತ್ತತ್ರ ಒಂದು 4 ವರ್ಷ ಆಯ್ತು ಕಣ್ರಿ. ಹಾಗಾದ್ರೆ ಇನ್ನೂ 4 ವರ್ಷ ಬಿಟ್ಟು ಹೋಗೋಣ.